ಎಲ್ಲರಿಗೂ ನಮಸ್ಕಾರ. ಬನ್ನಿ, ನಿಮ್ಗೊಂದು ಕತೆ ಹೇಳ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ನಮ್ಮ ಅಪ್ಪ, ತುಂಬ ಸ್ಟ್ರಿಕ್ಟು. ನಮ್ಮಮ್ಮ ಆರತಿ, ತುಂಬ ಸ್ವೀಟು. ಮಧ್ಯದಲ್ಲಿರೋನೇ ನಾನು. ಅವಾಗ ನಮಗೊಂದು 3 ವರ್ಷ ಆಗಿರ್ಬೋದು. ಇದು ನಮ್ಮ ಫಸ್ಟ್ ಫ್ಯಾಮಿಲಿ ಫೋಟೋ. ಇವಳೇ ನನ್ನ ತಂಗಿ, ಮಹಾ ತರಲೆ. ಹೆಸರು ಮಹಾಲಕ್ಷ್ಮಿ. ನಮ್ಮ ಊರು ಆರತಿಪುರ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ. ಬಾಲ್ವಾಡಿಯಿಂದ 12ನೇ ಕ್ಲಾಸ್ ತನಕ ಇದೇ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಅದಾದಮೇಲೆ ಇಂಜಿನಿಯರಿಂಗ್ ಮಾಡೋಕ್ಕೆ ಬೇರೆ ಊರಿಗೆ ಹೋದೆ. ಮುಂದೆ ಏನಾಯ್ತು ಅಂತ ನೀವೇ ನೋಡಿ. ನೋಡು ಮಗನೇ, ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ತೆಗಿ. ಖರ್ಚಿಗೇನು ಮಾಡೋದು ಅಂತ ಚಿಂತೆ ಮಾಡಬೇಡ, ಫೋನ್ ಮಾಡು. ಹಾಗೆ ಡ್ಯಾನ್ಸಿಂಗ್ ಅಂತೆಲ್ಲ ತಿರುಗಾಡ್ಲಿಕ್ಕೆ ಹೋಗಬೇಡ. ಸರಿ ಅಪ್ಪ. ಅಣ್ಣ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಳ್ಳೆ ಹುಡುಗಿರು ಇರ್ತಾರೆ, ಪಟಾಯಿಸು. ತರಲೆ. ಸರಿ ಅಪ್ಪ, ಹೋಗಿ ಬರ್ತೇನೆ. ಹುಷಾರು. ಬಾಯ್ ಪುಟ. ಬಾಯ್ ಸತಿ. ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾಕೆ ಡಲ್ಲಾಗಿದ್ದೀಯಾ? ಏಯ್ ತೇಜು, ನೋಡು ತೇಜು, ನಿನಗೆ ಏನಿಷ್ಟ ಅದನ್ನೇ ಮಾಡಿದ್ಯಾ? ಇನ್ನು ಯೋಚನೆ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಮನೇಲಿ ವಿಷಯ ಗೊತ್ತಾಗಿದೆ, ಮುಂದೆ ಏನು ಮಾಡಬೇಕು ಆಮೇಲೆ ನೋಡ್ಕೊಳ್ಳೋಣ. ಬಂದ ನೋಡಿದ್ದೀನಿ ಅಣ್ಣ. ನಾವು ಕಷ್ಟಪಟ್ಟು ಕಾಲೇಜಿಗೆ ಓದಲಿ ಅಂತ ಸೇರಿಸಿದ್ರೆ ಎಲ್ಲ ಬಿಟ್ಟು ಡ್ಯಾನ್ಸ್ ಮಾಡ್ತಾನಂತೆ. ಡ್ಯಾನ್ಸ್ ಡ್ಯಾನ್ಸನ್ನು ನಂಬಿ ಜೀವನ ಹೇಗೆ ನಡೆಸ್ತಾನೆ ಇವನು? ಇವ್ರ ಪ್ರಿನ್ಸಿಪಾಲ್ ಫೋನ್ ಮಾಡಿ ಹೇಳೋವರೆಗೂ ಗೊತ್ತೇ ಇಲ್ಲ ಇವನು ಕಾಲೇಜಿಗೆ ಹೋಗ್ತಾ ಇಲ್ಲ ಅಂತ. 4 ಜನ ಎದುರುಗಡೆ ತಲೆ ಎತ್ಕೊಂಡು ಹೆಂಗೆ ತಿರುಗಾಡ್ತಾನೆ ಇವನು? ಮಹಾಲಕ್ಷ್ಮಿ, ಪಕ್ಕದ ಮನೆ ಮಹಾದೇವನ ಮಗನ ನೋಡು, ಓದಿ ಒಳ್ಳೆ ಕೆಲಸದಲ್ಲಿದ್ದಾನೆ. ನಾಳೆ ಯಾರಾದರೂ ನಿನ್ನ ಮಗ ಏನು ಮಾಡ್ತಿದ್ದಾನಂತ ಕೇಳಿದ್ರೆ ನಾನು ಏನು ಹೇಳಲಿ? ಇಂಥ ಮಕ್ಕಳೆಲ್ಲ ನಮಗೆ ಹೊಟ್ಟೆ ಉರ್ಸೋಕ್ಕೆ ಹುಟ್ಟಿದ್ದಾರೆ. ನನ್ನ ಮಗನಿಗೆ ಏನಾದರೂ ಕೆಲಸ ಇದ್ರೆ ಹೇಳಪ್ಪ. ಸರಿ, ಕೆಲಸಕ್ಕಾದರೂ ಹೋಗಲಿ ಅವನು. ಅಪ್ಪ ಹೇಳಿದ್ದೆಲ್ಲ ಮನಸ್ಸಿಗೆ ಹಚ್ಕೋಬೇಡ, ಒಳಗಡೆ ಬಾ. ಬಂದಿಲ್ಲ ಅನ್ಸುತ್ತೆ, ಬಾ. ಸುಮಾರು ಹೊತ್ತಾಯ್ತಲ್ಲ ತೇಜು. ಫೈನಲ್ ಸಮ್ ರಿಸಲ್ಟ್ ಬಂದಿದ್ದಲ್ಲ, ಏನಾಯ್ತು? ಫೇಲ್ ಆಯ್ತು. ಅಲ್ಲ, ಎಲ್ಲ ಕ್ವಶನ್ ಬರ್ದಿದ್ದೀನಿ ಅಂದಿದ್ದೆ, ಆನ್ಸರ್ ಕೂಡ ಬರಬೇಕಿತ್ತು. ಸರ್, ಅದೇ ಫೋನ್ ಮಾಡಿದ್ನಲ್ಲ ಜಾಬ್ ಬಗ್ಗೆ. ನನ್ನ ಫ್ರೆಂಡ್ ತೇಜಸ್ ಅಂತ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾನೆ. ನೋಡಪ್ಪ, HRD ಕಂಪ್ನಿಲಿ ಒಂದು ಪೋಸ್ಟ್ ಖಾಲಿ ಇದೆ. ನೀವು ಓಕೆ ಅಂತಂದರೆ ಮಾತಾಡ್ತೀನಿ. ವಾರದಲ್ಲಿ 5 ದಿನ ಕೆಲಸ ಇರುತ್ತೆ, 7 ದಿನ ರಜೆ ಇರುತ್ತೆ, 25,000 ಸಂಬಳ. ಜೊತೆಗೆ ಗ್ರ್ಯಾಟ್ಯುಟಿ ಇರುತ್ತೆ, CF ಇದೆ, PF ಇದೆ.
ಎಲ್ಲ ಓಕೆ ಅಂತಂದರೆ ನಾಳೆಯಿಂದ 2 ಮಂತ್ಸ್ ಟ್ರೈನಿಂಗ್ ಇರುತ್ತೆ, ಆಮೇಲೆ ಜಾಬ್. ಎಷ್ಟಾಯಿತು ಅಣ್ಣ? 30 ರೂಪಾಯಿ ತಗೊಳ್ಳಿ. ಅಂತೂ ಇಂತೂ ನನ್ನ ಜವಾಬ್ದಾರಿ ಮುಗೀತು. ಮೊದಲು ಹೋಗಿ ಈ ವಿಷಯನ ಅಪ್ಪನ ಹತ್ರ ಹೇಳು, ಖುಷಿ ಪಡ್ತಾರೆ. ಹ್ಞೂ. ಹಲೋ ತೇಜು, ಯಾಕೋ ಒಂಥರ ಇದೆಯಾ? ಏನಾಯಿತೋ? ನಿನ್ನ ಕೆಲಸ ಇಷ್ಟ ಆಗಿಲ್ವಾ? ಅದಕ್ಕಲ್ಲ. ಅದಕ್ಕಲ್ವಾ? ಇನ್ನೇನು ಸ್ಯಾಲ್ರಿ ಕಮ್ಮಿ ಆಯ್ತಾ? ನೋಡು ಸಾತ್ವಿಕ್, ನಿಂಗೆ ಗೊತ್ತು ತಾನೆ ನಂಗೆ ಡ್ಯಾನ್ಸ್ ಅಂದರೆ ಎಷ್ಟಿಷ್ಟ ಅಂತ. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಆಸೆ ಪ್ರಕಾರ ಏನೋ ಓದ್ದೆ, ಬಟ್ ಇವಾಗ ನಂಗೆ ಅರ್ಥ ಆಗ್ತಿದೆ ಇವೆಲ್ಲ ಓದು ನನಗಲ್ಲ ಅಂತ. ಅವ್ರ ಆಸೆ ಪ್ರಕಾರ ಏನೋ ಕೆಲಸ ಮಾಡ್ಬೋದು, ಬಟ್ ಆದರೆ ನನ್ನ ಮನಸ್ಸು ಅಲ್ಲಿರಲ್ಲ. ಹಾಗಿದ್ರೆ ಮುಂದೆ ಏನು ಮಾಡ್ತೀಯಾ? ನನಗೆ ಡ್ಯಾನ್ಸ್ ಶೋಸ್ನೆಲ್ಲ ಮಾಡಬೇಕು, ಒನ್ ಆಫ್ ದಿ ಬೆಸ್ಟ್ ಡ್ಯಾನ್ಸರ್ ಅಂತ ಗುರುತಿಸ್ಕೋಬೇಕು, ನಮ್ಮ ದೇಶನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಮುಂದೆ ಹಿಂತಿರುಗಿ ನೋಡಿದ್ರೆ ಇವೆಲ್ಲ ಮಾಡಿಲ್ಲ ಅಂತ ರಿಗ್ರೆಟ್ ಇರಬಾರ್ದು ಅಷ್ಟೇ. ಹಲೋ ತೇಜು, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ತಾರೇನೋ? ನೀನು ಏನು ಮಾಡ್ಬೇಕಂತಿದೀಯಾ ಅದನ್ನೇ ಮಾಡು, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನನ್ನ ಸಪೋರ್ಟ್ ಯಾವತ್ತೂ ನಿನಗಿದೆ. ಚೇರ್ ಅಪ್ ಮ್ಯಾನ್. ನೋಡು ಮಹಾಲಕ್ಷ್ಮಿ, ನಿನ್ನ ಅಣ್ಣ ಹುಟ್ಟಿದಾಗ ನಾನು ನಿನ್ನಮ್ಮ ಏನೇನೋ ಕನ್ಸ್ಕೊಂಡಿದ್ವಿ. ಈಗ ನೋಡು, ಮನೆ ಜವಾಬ್ದಾರಿ ವಹಿಸ್ಕೊಳ್ಬೇಕಾದವನು ಡ್ಯಾನ್ಸು ಗೇಮ್ಸು ಅಂತ ಸುತ್ತಾಡ್ಕೊಂಡಿದ್ದಾನೆ. ಅಪ್ಪ, ನೀವು ಅಣ್ಣಂಗೆ ಜಾಸ್ತಿ ಬಯಲಿಕ್ಕೆ ಹೋಗಬೇಡಿ. ಇರೋನು ಒಬ್ಬನೇ ಮಗ, ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ? ಬಂದ ನೋಡಿ ನಿನ್ನ ಅಣ್ಣ, ಸುಸ್ತಾಗಿರ್ತಾನೆ, ಹುಷವಾಗಿರ್ತೇನೋ, ಊಟ ಬಡಿಸು. ಮಹಾಲಕ್ಷ್ಮಿ. ಹಾ ಅಪ್ಪ. ಯಾರು ಬೈಕ್ ಇದು? ಅಪ್ಪ, ಅಣ್ಣ ನಿಮಗೋಸ್ಕರ ಒಂದು ಹೊಸ ಬೈಕ್ ತೊಗೊಂಡಿದ್ದಾನೆ EMI. ಈ ಸಾಲ ಬೇರೆ ಮಾಡಲಿಕ್ಕೆ ಕಲ್ತಿದ್ದಾನೆ ಇವನು? ಕೆಲಸ ಇಲ್ಲ, ಕಾರ್ಯ ಇಲ್ಲ, ಬ್ಯಾಂಕಿಗೆ EMI ಹೆಂಗೆ ಕಟ್ತಾನೆ? ಅವನ ಜೀವನನ ಮೊದಲು ಅವನು ರೂಪಿಸ್ಕೊಳ್ಳಿ, ಆಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡಲಿ. ಅಪ್ಪ, ಬೈಕಲ್ಲಿ ಹೋಗ್ಬೋದಲ್ಲ? ಇದನ್ನು ಏನಕ್ಕಪ್ಪ ತರಲಿಕ್ಕೆ ಹೋದೆ? ನನಗೆ ಇನ್ನು 2.5 ವರ್ಷ ಸರ್ವಿಸ್ ಇರೋದು, ನಿಮ್ಮನ್ನು ನೋಡ್ಕೊಳ್ಳೋ, ಬ್ಯಾಂಕಿಗೆ EMI ಕಟ್ಟಲ. ಅದು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗು. ಡ್ಯಾನ್ಸ್ ಅಂತ ತಿರುಗಾಡ್ತಿದ್ರೆ ಮನೆ ಹೇಗಪ್ಪ ನಡಿಬೇಕು? ನಿನ್ನ ತಂಗಿಗೆ ಮದುವೆ ಆಗಬೇಕು, ನಾಳೆ ನಿಂಗೂ ಮದುವೆ ಆಗಬೇಕು. ಡ್ಯಾನ್ಸಿಂದ ಹೊಟ್ಟೆ ತುಂಬಲ್ಲ, ಮನೇನೂ ನಡೆಯಲ್ಲ. ಯಾವುದಾದ್ರು ಕೆಲಸ ಹುಡುಕು. ಇವತ್ತೇ ಆ ದಿನ
ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ. ಅದಾದ್ಮೇಲೆ ನನ್ನ ಲೈಫ್ ಚೇಂಜ್ ಆಗಿದ್ದು. ಈ ದಿನ ನಾನು ಯಾವತ್ತೂ ಮರೆಯಲ್ಲ. ಏನಂತೆ ಕೆಲಸ ಮಾಡುವಂತ ಸರ್? ಅದು ಬಿಡು, ನಿಮ್ಮೊಂದು ಬ್ಲಾಕ್ ಬಸ್ಟರ್ ನ್ಯೂಸ್ ಇದೆ. ಬಾಯಪ್ಪ. ಅಪ್ಪಂಗೆ ನನ್ನ ಮೇಲೆ ಬೇಜಾರಲ್ಲ? ಏನು ಕೆಲಸ ಮಾಡ್ತಿಲ್ಲ, ಮನೆ ಜವಾಬ್ದಾರಿ ತಗೊಳ್ತಿಲ್ಲ ಅಂತ ಬೇಜಾರಲ್ಲ ಅಣ್ಣ, ಟೆನ್ಷನ್ ಅಷ್ಟೇ ನಾಳೆ ನನ್ನ ಮಗ ಏನಾಗ್ತಾನೋ ಅಂತ. ಅಲ್ಲ ಅಣ್ಣ, ನೀನು ಡಾನ್ಸರೇ ಆಗಬೇಕು ಅಂತಿದ್ರೆ ಇಂಜಿನಿಯರಿಂಗ್ ಏನಕ್ಕೆ ಮಾಡಿದೆ? ಸುಮ್ಮನೆ 600,000 ವೇಸ್ಟ್ ಅಲ್ವಾ? ಚಿಕ್ಕವನಿಂದ ಡಾನ್ಸ್ ಅಂದರೆ ತುಂಬ ಇಷ್ಟ ಇತ್ತು. ಎಲ್ಲರೂ ಡಾನ್ಸ್ ಚೆನ್ನಾಗಿ ಮಾಡ್ತೀವಿ ಅಂತಿದ್ರು. ಆದರೆ ಡಾನ್ಸ್ ನಂಗೆ ಲೈಫ್ ಅಂತ ಇಂಜಿನಿಯರ್ ಸೇರಿದ ಮೇಲೆ ಗೊತ್ತಾಗಿದ್ದು. ಇಂಜಿನಿಯರಿಂಗ್ ಕಾಲೇಜ್ ಮ್ಯಾಜಿಕ್ಕಾ ಅಥವಾ ನಂಗೆ ಬುದ್ಧಿ ಇರಲಿಲ್ವಾ ಗೊತ್ತಿರಲಿಲ್ಲ. ನಿನ್ನ ಡ್ರೀಮ್ನ ನೀನು ಫಾಲೋ ಮಾಡ್ತಿದ್ಯಾ, ಗುಡ್ ಅಣ್ಣ. ನಾಳೆ ಬರೋ ಕಾಂಪಿಟೇಷನ್ ಚೆನ್ನಾಗಿ ಮಾಡು. ತೇಜು, ಲೋ ತೇಜು, ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಇಲ್ಲೇನೋ ಮಾಡ್ತಿದ್ಯಾ? ನೋಡ್ ತೇಜು, ನಾವು ಏನೋ ಸಾಧಿಸ್ಬೇಕು ಅಂದ್ಕೊಂಡಿರುವಾಗ ನಮ್ಮವರೇ ನಮ್ಮ ಜೊತೆಗಿರಲ್ಲ, ಯಾರೂ ಸಪೋರ್ಟ್ ಮಾಡಲ್ಲ. ಅದೇ ಒಂದ್ಸತಿ ಸಾಧಿಸಿ ತೋರಿಸು, ಅವರೇ ಬರ್ತಾರೆ, ತಲೆ ಮೇಲೆ ಎತ್ಕೊಂಡು ಓಡಾಡ್ತಾರೆ. ಇಂಥ ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಬೇಡ. ನಡಿ ಬಾ, ನಡಿ ಪ್ರಾಕ್ಟೀಸ್ ಮಾಡು, ನಡಿ. ತೇಜು, ಇಂಥ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಬೇಡ. ಮನೆ ಟೆನ್ಷನೆಲ್ಲ ಮರೆತ್ಬಿಡು, ಎಲ್ಲ ಒಳ್ಳೇದಾಗುತ್ತೆ. ಆಯ್ತಾ? ಆಲ್ ದಿ ಬೆಸ್ಟ್ ಅಣ್ಣ. ಬಾಯ್ ಪುಟ. ಅಪ್ಪ ಹುಷಾರಾಗಿ ನೋಡ್ಕೋ. ಬಾಯ್ ಸತ್ವಿಕ್. ರೀ ಸೂರ್ಯಕಾಂತ್, ನಿಮ್ಮ ಮಗ ಡ್ಯಾನ್ಸ್ ಶೋಗೆ ಎಂದಲ್ಲ ರೀ, ಕಂಗ್ರ್ಯಾಚುಲೇಷನ್ಸ್, ಭಾರಿ ಟ್ಯಾಲೆಂಟೆಡ್ ಇದ್ದಾನೆ ರೀ ನಿಮ್ಮ ಮಗ. ಕಂಗ್ರ್ಯಾಚುಲೇಷನ್ಸ್ ಸರ್. ನಿಮ್ಮ ಮಗನ ನಾನು ಟಿವಿನಲ್ಲಿ ನೋಡಿದೆ, ಏನು ಡ್ಯಾನ್ಸ್ ಅಪ್ಪ, ಏರಿಯಾಕ್ಕೆ ಒಂದು ಹೆಮ್ಮೆ ಅದು. ಪಾರ್ಟಿ ಯಾವಾಗ ಕೊಡಿಸ್ತೀರಾ ಸರ್?
ಗೊತ್ತಿತ್ತು, ಆದರೆ ನಿನ್ನಲ್ಲಿ ಇಷ್ಟೊಂದು ಪ್ರತಿಭೆ ಇದೆ ಅಂತ ಗೊತ್ತಿರಲಿಲ್ಲ. ಯಾಕೋ ಮಗನೇ ಬೇಜಾರಾಗಿದೆಯಾ? ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್. ನಿನಗೆ ಏನು ಆಸೆ ಇದೆಯೋ ಅದನ್ನೇ ಮಾಡು, ನಾನು ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರ್ತೀನಿ. ನೋಡಿದ್ರಲ್ಲ, ಇದೇ ನನ್ನ ಚಿಕ್ಕ ಕತೆ, ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಾನು ತೇಜಸ್, ಪ್ರೌಡ್ಲಿ ಸನ್ ಆಫ್ ಸೂರ್ಯಕಾಂತ್.